ನಮಸ್ಕಾರ. ಈಗ ನಾವು ಮ್ಯಾಜಿಕ್ ಸ್ಕ್ವೇರ್ಸ್ ಅಥವಾ ಮಾಯಾ ಚೌಕಗಳು ಎಂಬ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ನೋಡಿ, ಮಾಯಾ ಚೌಕಗಳು ಅಂದರೆ ಹೇಗಿರುತ್ತೆ? ಮಾಯಾ ಚೌಕಗಳು ಅಂದರೆ ಒಂದಿಷ್ಟು ಚೌಕಗಳ ಒಂದು ಪಟ್ಟಿ ಇದು. ಇದರೊಳಗೆ ನೋಡಿ, ಇದು 3x3 ಮಾಯಾ ಚೌಕ. ಈ ಮಾಯಾ ಚೌಕದಲ್ಲಿ ನೋಡಿ, ಒಂದು ಇದನ್ನ ನಾವು ಅಡ್ಡ ಸಾಲುಗಳು ಅಂತ ಕರೀತೀವಿ. ಅಡ್ಡ ಸಾಲು ಅಂದರೆ ಏನಂದರೆ ಅದನ್ನ ರೋ ಅಂತಲೂ ಕರೀತೀವಿ. ಈ ಸಾಲನ್ನು ನಾವು ಅಡ್ಡ ಸಾಲು ಅಂತ ಕರಿತೀವಿ. 3 ಅಡ್ಡ ಸಾಲುಗಳಿದ್ದಾವೆ. ಕಂಬ ಸಾಲುಗಳು ಅಂತ ಕರೀತೀವಿ ಇದನ್ನು. ಕಂಬ ಸಾಲನ್ನು ನಾವು ಕಾಲಮ್ ಅಂತ ಕರೀತೀವಿ. ಅಡ್ಡ ಸಾಲು ಕಂಬ ಸಾಲುಗಳಲ್ಲದೆ ಕರ್ಣವಾಗಿ ಸಾಲುಗಳಿರುತ್ತೆ. ಈ ಇಷ್ಟು ಬಾಕ್ಸ್ಗಳಲ್ಲಿ ಕೋಶ ಅಂತ ಕರಿತೀವಿ. ಪ್ರತಿಯೊಂದನ್ನು ಸಹ ಕೋಶ, ಸೆಲ್ ಅಂತ ಕರಿತೀವಿ. ಇದರೊಳಗೆ ನಾವು ಸಂಖ್ಯೆಗಳನ್ನು ತುಂಬಬೇಕು. ಸಂಖ್ಯೆಗಳನ್ನು ತುಂಬಿದಾಗ ಅಡ್ಡ ಸಾಲುಗಳಲ್ಲಿ ಕೂಡಿದಾಗಲೂ ಕೂಡ, ಕಂಬ ಸಾಲುಗಳಲ್ಲಿ ಕೂಡಿದಾಗ ಮತ್ತು ಕರ್ಣೀಯವಾಗಿ ಕೂಡಿದಾಗ, ಹೇಗೆ ಕೂಡಿದರೂ ಬರುವಂತಹ ಮೊತ್ತ ಸಮ ಇರುತ್ತೆ. ಹಾಗೆ ನಾವು ಇದನ್ನು ಅರೇಂಜ್ ಮಾಡೋದನ್ನೇ ನಾವು ಮಾಯಾ ಚೌಕ ಅಂತ ಕರಿತೀವಿ. ಹೇಗೆ ನಾವು ಇಲ್ಲಿ ಅರೇಂಜ್ ಮಾಡಬೇಕು, ಅವುಗಳನ್ನ ಹೇಗೆ ಹೊಂದಿಸಬೇಕು ಅಂತ ನೋಡೋದಕ್ಕೆ ಒಂದಿಷ್ಟು ನಿಯಮಗಳಿದೆ. ಆ ನಿಯಮಗಳನ್ನು ನಾವು ಮೊದಲನೇ ತಿಳ್ಕೊಳ್ಳೋಣ. ಈಗ ನಾನು 3x3 ಮಾಯಾ ಚೌಕದನ್ನು ತಗೊಳ್ಳಲ್ಲ, ನಾನೀಗ 5x5 ಮಾಯಾ ಚೌಕದಲ್ಲಿ ಒಂದಿಷ್ಟು ನಿಯಮಗಳ ಉದಾಹರಣೆಗಳನ್ನು ಕೊಡ್ತೀನಿ. ಮೊದಲನೇದಾಗಿ ನಾನು 5x5 ಮಾಯಾ ಚೌಕವನ್ನು ನಾವು ಬಿಡಿಸ್ಕೊಂತೀನಿ. ಅದನ್ನು ಫಸ್ಟು ಅದನ್ನು ಕೋಶವನ್ನು ರಚಿಸ್ಕೊಳ್ತೀನಿ. ನೋಡಿ, ಇದು 5x5 ಮಾಯಾ ಚೌಕ ರಚನೆ ಆಗಿದೆ. ಈಗ ಇದರಲ್ಲಿ ನಾವು ಉದಾಹರಣೆಗೆ 1x25 ಪದಗಳನ್ನು ತೆಗೆದುಕೊಳ್ತೀನಿ. 1x25 ಸಂಖ್ಯೆಗಳನ್ನು ನಾನು ಇದರಲ್ಲಿ ಸೇರಿಸ್ತೇನೆ. 1, 2, 3, 4 ಹಾಗಂತ 1x25 ಸಂಖ್ಯೆಗಳು ಇದರಲ್ಲಿ ನಾವು ತುಂಬಬೇಕು. ಹೇಗೆ ತುಂಬಬೇಕು ಅಂದ್ರೆ, ಅಡ್ಡ ಸಾಲುಗಳಲ್ಲಿ ಕೂಡಿದಾಗ ಉತ್ತರ ಸಮ ಬರಬೇಕು. ಏನು ಬಂದಿರುತ್ತೋ ಅದೇ ಉತ್ತರ ಕಂಬ ಸಾಲಲ್ಲಿ ಕೂಡಿದಾಗ ಬರಬೇಕು. ಯಾವ ಕಂಬ ಸಾಲಲ್ಲಿ ಕೂಡಿ, ಅಡ್ಡ ಸಾಲುಗಳಲ್ಲಿ ಕೂಡಿ ಅಥವಾ ಕರ್ಣೀಯವಾಗಿ ಕೂಡಿ, ಯಾವ ಸಂದರ್ಭದಲ್ಲಿ ಕೂಡಿದಾಗ ಸಹ ಉತ್ತರ ಸಮ ಬರೋ ರೀತಿಯಲ್ಲಿ ನಾವು ಅದನ್ನು ತುಂಬಬೇಕು. ಈಗ ಮೊದಲನೇದಾಗಿ ಮೊದಲನೇ ಸಂಖ್ಯೆ 1, ಈ 1 ಎಲ್ಲಿ ತುಂಬುತ್ತೀವಿ ಅಂದರೆ ಮಧ್ಯದ ಕಂಬ ಸಾಲು, ಅದರಲ್ಲಿ ಮೊದಲನೇ ಕೋಶದಲ್ಲಿ ನಾವು 1 ತುಂಬುತ್ತೀವಿ. 1 ತುಂಬಿದಾಗ 2 ಎಲ್ಲಿ ಹೋಗಕ್ಕೆ ಆಸೆ ಪಡುತ್ತೆ ಅಂದರೆ, ಯಾವಾಗಲೂ ಅಷ್ಟೇ ಮಾಯಾ ಚೌಕದಲ್ಲಿ ಕರ್ಣೀಯವಾಗಿ ಹೋಗಲಿಕ್ಕೆ ಆಸೆ ಪಡುತ್ತೆ. ಹಾಗಾಗಿ 2 ಇಲ್ಲಿ ಬರಕ್ಕೆ ಇಷ್ಟಪಡುತ್ತೆ. ಆದರೆ ಅಲ್ಲಿ ಯಾವುದೇ ಕೋಶ ಇಲ್ಲದಲೇ ಇರೋದ್ರಿಂದ ಆ 2 ಈ ಕಂಬ ಸಾಲಿನ ಪಕ್ಕದ ಕಂಬ ಸಾಲಿನ ಕೊನೆಯಲ್ಲಿ ನಾವು ತಗೊಂಡ್ಬರ್ಬೇಕು. 2 ಇಲ್ಲಿ ತಗೊಂಡ್ಬರ್ಬೇಕು. ನಂತರ 3 ಕರ್ಣವಾಗಿ ಹೋಗಕ್ಕೆ ಆಸೆ ಪಡುತ್ತೆ, ಅಲ್ಲಿ ಜಾಗ ಇದೆ, 3 ಸ್ಥಾನ ಇದೆ. 4 ಇಲ್ಲಿ ಬರುತ್ತೆ, ಆದರೆ 4 ಯಾವುದೇ ಕೋಶ ಇಲ್ಲ ಅದಕ್ಕೆ 4. ಹಾಗಾಗಿ 4 ನಾವು ಈ ಅಡ್ಡ ಸಾಲಿನ ಕೊನೆಯಲ್ಲಿ ಅಂದ್ರೆ ಈ ಸಾಲಿನ ಮೊದಲನೇ ಒಂದು ಕೋಶದಲ್ಲಿ ತಗೊಂಬರ್ಬೇಕು. ಹಾಗಾಗಿ 4 ಇಲ್ಲಿ ಬರುತ್ತೆ, 3 ಇಲ್ಲಿ ಬಂತು, 4 ಇಲ್ಲಿ ಬರುತ್ತೆ. ಮತ್ತೆ ಕರ್ಣೀಯವಾಗಿ ಹೋಗುತ್ತೆ, ಇನ್ನೊಂದು ಜಾಗ ಇದೆ, 5 ತುಂಬೋದು. ನಂತರದಲ್ಲಿ 6 ಹೋಗ್ಲಿಕ್ಕೆ ಯಾವುದೇ ಸ್ಥಳ ಇಲ್ಲ, ಕರ್ಣವಾಗಿ ಹೋಗ್ಲಿಕ್ಕೆ ಯಾವುದೇ ಸ್ಥಳ ಇಲ್ಲ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಕೆಳಗಡೆ ಬರಿಬೇಕು. 6 ಕೆಳಗಡೆ ಬರುತ್ತೆ. ನಂತರದಲ್ಲಿ ಮತ್ತೆ 7x8 ಕರ್ಣೀಯವಾಗಿ ಹೋಗುತ್ತೆ, ಜಾಗ ಇದೆ, 7 ಇಲ್ಲಿ ಸ್ಥಳ ಇದೆ. ನಂತರಕ್ಕೆ 8 ಸ್ಥಳ ಇದೆ. 9 ಇಲ್ಲಿ ಬರುತ್ತೆ, ಆದರೆ ಅದು ಕೋಶದಲ್ಲಿ ಇಲ್ಲ, ಹೊರಗಿದೆ, ನಮ್ಮ ಮಾಯಾ ಚೌಕದಿಂದ ಹೊರಗಿದೆ. ಹಾಗಾಗಿ 9 ಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಈ ಕಂಬ ಸಾಲಿನ ಕೊನೆಯಲ್ಲಿ ಬರುತ್ತೆ. ಹಾಗಾಗಿ 9 ಇಲ್ಲಿ ಬರುತ್ತೆ. ನಂತರದಲ್ಲಿ 10 ಇಲ್ಲಿ ಹೋಗ್ಲಿಕ್ಕೆ ಆಸೆ ಪಡುತ್ತೆ, ಆದರೆ ಜಾಗ ಇಲ್ಲ ಅದಕ್ಕೆ 10. ಹಾಗಾಗಿ ಈ ಅಡ್ಡ ಸಾಲಿನ ಮೊದಲನೇ ತಗೊಂಬರ್ತೀವಿ, 10. ನಂತರ 11 ಇಲ್ಲಿ ಬರಬೇಕು, ಆದರೆ 6 ಇದೆ. ಹಾಗಾಗಿ 5 ನಾವು ಹೇಗೆ 6 ಕೆಳಗೆ ಬರ್ಕೊಂಡ್ಬೋ, ಹಾಗೆ 10 ನಂತರದಲ್ಲಿ 11 ಇಲ್ಲಿ ಕೆಳಗೆ ಬರ್ಕೋಬೇಕು. 11 ನಂತರ 12 ಇಲ್ಲಿ ಬರುತ್ತೆ, 13, 14, 15 ಯಾವುದೇ ತಡೆ ಇಲ್ಲ, 15 ತನಕ ಓಡಿದೆ. ನಂತರದಲ್ಲಿ 16 ಇಲ್ಲಿ ಬರಬೇಕು, ಆದರೆ 16 ಜಾಗ ಇಲ್ಲದಲೇ ಇರೋದ್ರಿಂದ ಇಲ್ಲಿ ಈ ಕಡೆ ಇಲ್ಲಿ ಬರೀಲಿಕ್ಕೂ ಯಾವುದೇ ಕಂಬ ಸಾಲುಗಳಿಲ್ಲ, ಈ ಕಡೆ ಬರೀಲಿಕ್ಕೂ ಯಾವ ಅಡ್ಡ ಸಾಲುಗಳಿಲ್ಲ. ಹಾಗಾಗಿ 15 ನಂತರ 16 ಇಲ್ಲಿ ಕೆಳಗೆ ಬರ್ಕೋಬೇಕು. 16 ನಂತರ 17 ಇಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು 17.
ಆದರೆ ಹದಿನೇಳಕ್ಕೆ ಯಾವುದೇ ಕೋಶ ಇಲ್ಲ, ಹಾಗಾಗಿ ಹದಿನೇಳನ್ನು ವಾಪಸ್ ನಾವು ಇಲ್ಲಿ ತಗೊಂಡು ಬರ್ತೀವಿ. ಹದಿನೇಳು, ಹದಿನೇಳರ ನಂತರ ಹದಿನೆಂಟಿಲ್ ಬರಬೇಕು, ಹದಿನೆಂಟಿಲ್ ಬರಬೇಕು. ಹಾಗಾಗಿ ಈ ಸಾಲಿನಲ್ಲಿ ಕೊನೆಯದಾಗಿ ಹದಿನೆಂಟು ಬರುತ್ತೆ. ನಂತರದಲ್ಲಿ ಹತ್ತೊಂಬತ್ತು ಇನ್ನು ಕರ್ಣವಾಗಿ ಹೋಗ್ಬೇಕು. ಹತ್ತೊಂಬತ್ತರ ನಂತರ ಇಪ್ಪತ್ತು, ಇಪ್ಪತ್ತೊಂದು ಬರಬೇಕು. ಆದರೆ ಹದಿನಾರಲ್ಲಿ ಇರೋದ್ರಿಂದ ಬೇರೆ ದಾರಿ ಇಲ್ಲ. ಹಾಗಾಗಿ ಕೇಳಬೇಕು, ಹದಿನೈದರಿಂದ ಹದಿನಾರು ಹೇಗೆ ಕೇಳಕ್ಕೆ ಬರ್ತೀವಿ, ಐದರಿಂದ ಆರು ಹೇಗೆ ಕೇಳಕ್ಕೆ ಬರ್ತೀವಿ, ಹಾಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ಕೇಳಕ್ಕೆ ಬರ್ತೀವಿ. ಇಪ್ಪತ್ತೊಂದಾದ್ಮೇಲೆ ಕರ್ಣವಾಗಿ ಮಾತು ಹೋಗುತ್ತೆ, ಇಪ್ಪತ್ತೆರಡು ಬರುತ್ತೆ. ಇಪ್ಪತ್ತೆರಡರ ನಂತರದಲ್ಲಿ ಇಪ್ಪತ್ತ್ಮೂರು, ಇಪ್ಪತ್ತ್ಮೂರಕ್ಕೆ ಜಾಗ ಇಲ್ಲಿ ಈ ಅಡ್ಡ ಸಾಲಿನ ಮೊದಲನೇನಲ್ಲಿ ಇಪ್ಪತ್ತ್ಮೂರು ಇಲ್ಲಿ ಬರುತ್ತೆ. ನಂತರದಲ್ಲಿ ಇಪ್ಪತ್ತ್ನಾಲ್ಕು, ಇಪ್ಪತ್ತ್ನಾಲ್ಕ ನಂತರದಲ್ಲಿ ಇಪ್ಪತ್ತೈದಿಲ್ಲಿ ಬರಬೇಕು. ಇಪ್ಪತ್ತೈದು ಇಲ್ಲಿ ಇಲ್ಲಿ ಜಾಗ ಇಲ್ಲ, ಹಾಗಾಗಿ ಈ ಸಾಲಿನ ಕೊನೆಯಲ್ಲಿ ಇಪ್ಪತ್ತೈದು ಬರಬೇಕು. ಈಗ ನೋಡಿ ನಮ್ಮ ಐದು ಇಂಟು ಐದು ಮಾಯ ಚೌಕ ರಚನೆ ಇದೆ. ಈಗ ಮೊತ್ತವನ್ನು ನೋಡಿದಾಗ ಏನಾಗುತ್ತೆ, ಪ್ರತಿ ಅಡ್ಡ ಸಾಲುಗಳನ್ನು ಕೂಡಿ ಕಂಬ ಸಾಲುಗಳನ್ನು ಕೂಡಿದಾಗ ಸಹ ಮೊತ್ತ ಅರವತ್ತೈದು ಬರುತ್ತೆ. ಅಡ್ಡ ಸಾಲುಗಳನ್ನು ಕೂಡಿದಾಗ ಮೊತ್ತ ಅರವತ್ತೈದು ಬರುತ್ತೆ. ಯಾವುದೇ ಸಾಲುಗಳನ್ನು ಕೂಡಿದಾಗ ಸಹ ಮೊತ್ತ ಸಮವಾಗಿ ಬರ್ತಾ ಇರುತ್ತೆ. ಅಡ್ಡ ಸಾಲು ಕಂಬ ಸಾಲುಗಳಲ್ಲದೆ ಕರ್ಣೀಯವಾಗಿ ಸಹ ಕೂಡಿದಾಗೂ ಅಷ್ಟೇ ಅರವತ್ತೈದು ಉತ್ತರ ಬರುತ್ತೆ. ಯಾವ ದಿಕ್ಕಲ್ಲಿ ಕೂಡಿದ್ರು ಸಹ ಅರವತ್ತೈದು ಉತ್ತರವೂ ಬರ್ತಿರುತ್ತೆ. ಹಾಗಾಗಿ ಎಲ್ಲ ಕಡೆ ಮೊತ್ತ ಅರವತ್ತೈದು. ಇದು ಐದು ಇಂಟು ಐದು ಮಾಯ ಚೌಕದಾಯಿತು. ಈಗ ನೋಡಿ ಇದನ್ನೇ ಮೂರು ಇಂಟು ಮೂರು ಮಾಯ ಚೌಕದಲ್ಲಿ ಭರ್ತಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಮೂರು ಇಂಟು ಮೂರು ಮಾಯ ಚೌಕವನ್ನು ನೋಡೋಣ. ನೋಡಿ ಮೂರು ಇಂಟು ಮಾಯ ಚೌಕವನ್ನ ಮೊದಲ ರಚನೆ ಮಾಡಬೇಕು. ಮೂರು ಇಂಟು ಮೂರು ಮಾಯ ಚೌಕ, ಇದರೊಳಗೆ ನಾವು ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ತುಂಬೋಣ. ನೋಡಿ ಅದೇ ನಿಯಮವನ್ನು ಇಲ್ಲಿ ಹಾಕೋಣ. ಅನ್ವಯಿಸಿದಾದರೆ ಮಧ್ಯದ ಕಂಬ ಸಾಲಿನ ಮೊದಲನೇ ಪದ ಇಲ್ಲಿ ಒಂದು ಬರುತ್ತೆ, ಎರಡು ಇಲ್ಲಿ ಹೋಗ್ಬೇಕು ಆದ್ರೆ ಸ್ಥಳ ಇಲ್ಲ, ಎರಡನ್ನ ಇಲ್ಲಿ ತರ್ತೀವಿ. ಮೂರು ಇಲ್ಲಿ ಬರಬೇಕು, ಹಾಗಾಗಿ ಮೂರನ್ನ ಇಲ್ಲಿಗೆ ಬರುತ್ತೀವಿ. ಮೂರರ ಅಂದ್ರೆ ನಾಲ್ಕಕ್ಕೆ ಜಾಗ ಇಲ್ಲ, ಹಾಗಾಗಿ ಮೂರು ನಂತರ ನಾಲ್ಕು ಕೆಳಗಡೆ ಬರುತ್ತೆ. ಮೂರರ ಕೆಳಗೆ ನಾಲ್ಕು, ಆ ನಂತರ ಐದು, ಕರ್ಣೀಯವಾಗಿ ಹೋಗ್ಬೇಕು ಆರು, ಆರರ ನಂತರ ಏಳಕ್ಕೆ ಇಲ್ಲಿ ಸ್ಥಳಾವಕಾಶ ಇಲ್ಲ, ಏಳು ಕೆಳಗಡೆ ಬರಬೇಕು ಏಳು. ನಂತರ ಅದರಲ್ಲಿ ಎಂಟು ಇಲ್ಲಿ ಬರುತ್ತೆ, ಜಾಗ ಇಲ್ಲದ ಕಾರಣ ಎಂಟು ಇಲ್ಲಿ ತರ್ತೀವಿ. ನಂತರ ಒಂಬತ್ತು ಇಲ್ಲಿ ಬರುತ್ತೆ, ಜಾಗ ಇಲ್ಲದ ಕಾರಣ ಒಂಬತ್ತು ಇಲ್ಲಿ ಬರುತ್ತೆ. ಈಗ ಇದರ ಮಾಯ ಮೊತ್ತ ಎಷ್ಟು ಬರುತ್ತೆ ಅಂದರೆ, ಫಸ್ಟನ್ನು ಕೂಡಿದಾಗ ಪ್ರತಿ ಅಡ್ಡ ಸಾಲುಗಳನ್ನು ಕಂಬ ಸಾಲುಗಳನ್ನು ಎಷ್ಟೇ ಕೂಡಿದಾಗ ಮೊತ್ತ ಎಷ್ಟು ಬರುತ್ತೆ ಅಂದರೆ ಹದಿನೈದು ಬರುತ್ತೆ. ಇಲ್ಲಿ ಮೊತ್ತ ಎಷ್ಟು ಬಂದಿದೆ ಅಂದರೆ ಅರವತ್ತೈದು ಬಂದಿದೆ. ಇಲ್ಲಿ ಮೊತ್ತ ಐದು ಇಂಟು ಐದು ಮಾಯ ಚೌಕದಲ್ಲಿ ಅರವತ್ತೈದು ಬಂದಾಗೆ ಇಲ್ಲಿ ಹದಿನೈದು ಬಂದಿದೆ. ಇದನ್ನ ನಾವು ಮಾಯ ಮೊತ್ತ ಅಥವಾ ಮ್ಯಾಜಿಕ್ ಸಮ್ ಅಂತ ಕರೀತೀವಿ. ನೋಡಿ ಮಾಯ ಮೊತ್ತಕ್ಕೂ ಮತ್ತು ಈ ಮಧ್ಯದಲ್ಲಿರುವ ಸಂಖ್ಯೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಏನಂದ್ರೆ ಇದು ಮೂರು ಇಂಟು ಮೂರು ಮಾಯ ಚೌಕ ಆಗಿತ್ತು ಅಂದ್ರೆ ಈ ಮಧ್ಯದಲ್ಲಿರುವ ಸಂಖ್ಯೆಯನ್ನ ಮತ್ತೆ ಮೂರನ್ನ ಗುಣಿಸಿದಾಗ ಬರೋ ಉತ್ತರವೇ ಮಾಯ ಮೊತ್ತ ಆಗಿರುತ್ತೆ. ನೋಡಿ ಇಲ್ಲಿ ಐದು ಇಂಟು ಮೂರು, ಐದು ಮೂರಲೆ ಹದಿನೈದು ಬಂದಿದೆ, ಇದೇ ಮಾಯ ಮೊತ್ತ. ಅಡ್ಡ ಸಾಲುಗಳನ್ನ ಕೂಡಿದಾಗೂ ಹದಿನೈದು, ಕಂಬ ಸಾಲುಗಳನ್ನು ಕೂಡಿದಾಗ ಹದಿನೈದು, ಕರ್ಣೀಯವಾಗಿ ಕೂಡಿದಾಗ ಹದಿನೈದು ಬಂದಿದೆ. ಇಲ್ಲಿ ಐದು ಇಂಟು ಐದು ಮಾಯ ಚೌಕದಲ್ಲಿ ನೋಡಿದಾಗ ಮಧ್ಯದಲ್ಲಿರುವ ಸಂಖ್ಯೆ ಹದಿಮೂರು ಇದೆ, ಹದಿಮೂರು ಇಂಟು ಐದನ್ನ ಗುಣಿಸಿದಾಗ ಹದಿಮೂರು ಐದು ಅರವತ್ತೈದು ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ಮಾಯ ಮೊತ್ತ ಅರವತ್ತೈದು ಇದೆ. ಇದೇ ರೀತಿಯಾಗಿ ನಾವು ಈ ಬೇರೆ ಬೇರೆ ಯಾವ ಸಂಖ್ಯೆಯ ಒಂದು ಸರಣಿಗಳನ್ನು ಸಹ ನಾವು ತಗೋಬಹುದು. ಈಗ ಉದಾಹರಣೆಗೆ ಸಮಸಂಖ್ಯೆಗಳನ್ನು ನೋಡಿದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಅವುಗಳನ್ನು ಸಹ ತಗೋಬಹುದು. ಯಾವ ಥರ ತಗೊಂಡು ಸಹ ಈ ನಿಯಮಗಳನ್ನು ನಾವು ಅನುಸರಿಸ್ತಾ ಹೋದ್ರೆ ಮಾಯಾ ಚೌಕವನ್ನು ನಾವು ಸುಲಭವಾಗಿ ರಚಿಸ್ತೀವಿ.